ವೀಕ್ಷಕರಿಗೆ ನಮಸ್ಕಾರ. ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ರಾಜ ಭೀಮನು ತನ್ನ ಮಗಳಾದ ದಮಯಂತಿಯ ಸ್ವಯಂವರಕ್ಕೆ ಎಲ್ಲ ರಾಜರುಗಳನ್ನು ಕೂಡ ಆಹ್ವಾನಿಸ್ತಾನೆ, ಆಹ್ವಾನಗಳನ್ನು ಹೇಳಿ ಕಳಿಸ್ತಾನೆ. ಹಾಗೆ ರಾಜರು ಇಂದ್ರನ ಸಭೆಗೆ ಬರ್ತಾರೆ. ಆಗ ದೇವೇಂದ್ರ ಮತ್ತೆ ಅಲ್ಲೇ ಇದ್ದಂತಹ ಯಮ ಅವರಿಗೆ ಪ್ರಶ್ನೆಯನ್ನು ಹಾಕ್ತಾನೆ. ನಾರದರೆ, ಇತ್ತೀಚೆಗೆ ಯಾವ ವೀರರು ಶೂರರು ಕೂಡ ಯುದ್ಧದಲ್ಲಿ ಮಡಿದು ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಯಾರೂ ಬರುತ್ತಿಲ್ಲ, ಈ ಭೂಲೋಕದಲ್ಲಿರುವಂತಹ ಎಲ್ಲ ರಾಜರುಗಳು ಏನು ಮಾಡುತ್ತಿದ್ದಾರೆ ಅಂತ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ರಾಜ ದೇವೇಂದ್ರ, ನಿನ್ನ ಸ್ವರ್ಗಕ್ಕಾಗಲಿ ಯಮನ ನರಕಕ್ಕಾಗಲಿ ಯಾವ ರಾಜರೂ ಕೂಡ ಸದ್ಯಕ್ಕೆ ಬರುವುದಿಲ್ಲ. ಅವರೆಲ್ಲರೂ ಕೂಡ ಯುದ್ಧ ರಾಜ್ಯಭಾರ ಎಲ್ಲವನ್ನು ಮರೆತು ದಮಯಂತಿಯ ಸ್ವಯಂವರಕ್ಕೆ ಅಣಿಯಾಗುತ್ತಿದ್ದಾರೆ, ಸಜ್ಜಾಗುತ್ತಿದ್ದಾರೆ. ಎಲ್ಲರೂ ಸ್ವಯಂವರವನ್ನು ತಾವು ಹೋಗಬೇಕು, ಸ್ವಯಂವರದಲ್ಲಿ ಪಾಲ್ಗೊಳ್ಳಬೇಕೆಂಬ ತರಾತುರಿಯಲ್ಲಿದ್ದಾರೆ ಅಂತ ಹೇಳ್ತಾನೆ. ಆಗ ಇಂದ್ರನಿಗೆ ಆಶ್ಚರ್ಯ ಆಗುತ್ತೆ, ಏನು ಅಂತಹ ಮಹತ್ವ ಆ ದಮಯಂತಿಯಲ್ಲಿ? ಇಡೀ ರಾಜ್ಯ ರಾಜರ ಸಮೂಹವೇ ಆ ಒಂದು ಆ ಸ್ವಯಂವರಕ್ಕೆ ಹೋಗ್ತಾ ಇದೆ ಅಂದರೆ ಅದರಲ್ಲಿ ಏನಿದೆ ಅಂತಹ ಮಹತ್ವ ಅಂತ ಕೇಳ್ತಾನೆ. ಆಗ ನಾರದರು ಹೇಳ್ತಾರೆ, ಆ ದಮಯಂತಿಯು ಸಾಮಾನ್ಯರಲ್ಲ, ಆಕೆಯು ಗುಣದಲ್ಲಾಗಲಿ ಅಥವಾ ತನ್ನ ರೂಪದಲ್ಲಾಗಲಿ ಅವಳನ್ನು ಮೀರಿಸುವಂತಹವರು ಈ ಭೂಲೋಕದಲ್ಲಿಯೇ ಯಾರೂ ಇಲ್ಲ, ಆದ್ದರಿಂದ ಎಲ್ಲ ರಾಜರು ಹೊರಟಿದ್ದಾರೆ ಅಂತ ಹೇಳ್ತಾರೆ. ಆಗ ಇಂದ್ರನಿಗೆ ಮತ್ತು ಅಲ್ಲೇ ಇದ್ದಂತಹ ಅಗ್ನಿ ಯಮ ವಾಯು ವರುಣ ಇವರಿಗೂ ಕೂಡ ಮನಸ್ಸಾಗುತ್ತೆ. ಆಗ ಇಂದ್ರ ಹೇಳ್ತಾನೆ, ಹಾಗಿದ್ದ ಮೇಲೆ ನಾವು ಕೂಡ ಆ ಸ್ವಯಂವರದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾನೆ. ಸರಿ, ಎಲ್ಲರೂ ಹೋಗೋಣ ಅಂಥೇಳಿ ಅವರು ಕೂಡ ಸ್ವಯಂವರದ ದಿನ ಬರುತ್ತೆ, ಆವಾಗ ಹೊರಡ್ತಾರೆ. ಸ್ವಯಂವರಕ್ಕೆ ಹೋಗುತ್ತಿರಬೇಕಾದ್ರೆ ಅವರು ಆಕಾಶ ಮಾರ್ಗದಲ್ಲಿ ಬರ್ತಿರಬೇಕಾದ್ರೆ ಅಲ್ಲಿ ರಥವನ್ನೇರಿ ಹೋಗ್ತಿದ್ದಂತಹ ಆ ನಲನನ್ನು ನೋಡ್ತಾರೆ. ಅಲ್ಲಿಂದ ಅವನನ್ನು ಕಂಡಂತಹ ದೇವತೆಗಳಿಗೆ ಆಶ್ಚರ್ಯ ಆಗುತ್ತೆ, ಯಾರು ಈತ, ಇಷ್ಟೊಂದು ಸುಂದರವಾಗಿದ್ದಾನೆ, ತೇಜಸ್ವಿಯಾಗಿದ್ದಾನೆ, ಅವನಲ್ಲಿ ವೀರ್ಯವು ಎದ್ದು ಕಾಣುತ್ತಿದೆ, ಯಾರಿವನು ಅಂತ ಹೇಳಿಬಿಟ್ಟು ಇವನೇ ಇರಬೇಕು ನಲ ಅಂಥೇಳಿ ಅವನ ಹತ್ತಿರಕ್ಕೆ ಹೋಗ್ತಾರೆ. ಹೋಗಿ ಅವನನ್ನು ನಿಲ್ಲಿಸಿ ಹೇಳ್ತಾರೆ, ನೀನು ಯಾರು, ಎಲ್ಲಿಗೆ ಹೊರಟಿದ್ದೀಯೇ ಅಂತ. ಆಗ ಅವನು ಹೇಳ್ತಾನೆ, ನಾನು ರಾಜ ನಳ ಅಂತ ಹೇಳಿ ನಾನು ದಮಯಂತಿಯ ಸ್ವಯಂವರಕ್ಕೆ ಹೊರಟಿದ್ದೇನೆ ಅಂತ ಹೇಳ್ತಾನೆ. ಆಗ ಇವರು ಹೇಳ್ತಾರೆ, ನೋಡು ನೋಡು, ನೀನು ಹೋಗುವಂತಿಲ್ಲ, ಹೋದರೂ ಕೂಡ ನೀನು ನಮ್ಮ ದೂತನಾಗಿ ಅಲ್ಲಿಗೆ ಹೋಗಬೇಕು. ನೀನು ದೂತನಾಗಿ ಹೋಗಿ ಅಲ್ಲಿ ದಮಯಂತಿಗೆ ಈ ವಿಷಯವನ್ನು ತಿಳಿಸಬೇಕು. ನಾವು ಅಂದರೆ ದೇವತೆಗಳಾದಂತಹ ಇಂದ್ರ ವಾಯು ವರುಣ ಅಗ್ನಿ ಯಮ ನಾವು ಸ್ವಯಂವರಕ್ಕೆ ಬರುತ್ತಿದ್ದೇವೆ, ನಮ್ಮಲ್ಲಿ ಯಾರನ್ನಾದರೂ ಕೂಡ ಅವಳು ವರಿಸಬಹುದು ಎಂದು ಅವಳಿಗೆ ವಿಷಯವನ್ನು ತಿಳಿಸುವಂತ ಈ ನಲನಿಗೆ ದೇವೇಂದ್ರ ಹೇಳ್ತಾನೆ. ಆಗ ನಲ ಹೇಳ್ತಾನೆ, ಅಲ್ಲ, ನಾನು ಕೂಡ ಸ್ವಯಂವರಕ್ಕೆ ಹೊರಟಿದ್ದೇನೆ, ಆದ್ದರಿಂದ ನನ್ನನ್ನು ನೀವು ದೂತನನ್ನಾಗಿ ಕಳುಹಿಸುವುದು ಸರಿಯಲ್ಲ, ಇನ್ನು ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನೀನು ಹೋಗಿ ಅವಳಿಗೆ ವಿಷಯವನ್ನು ಮುಟ್ಟಿಸು ಅಂತ. ಆಗ ನಲ ಹೇಳ್ತಾನೆ, ಅಲ್ಲ, ನಾನು ಅರಮನೆಗೆ ಹೇಗೆ ಪ್ರವೇಶ ಮಾಡಲಿ, ಅಲ್ಲಿ ಕಾವಲುಗಾರರಿರುತ್ತಾರೆ, ರಕ್ಷಣೆ ಇರುತ್ತೆ, ನಾನು ದಮಯಂತಿಯನ್ನು ಕಾಣುವುದು ಅಸಾಧ್ಯವಾದ ಮಾತು ಅಂತ ಹೇಳ್ತಾನೆ. ಆಗ ಇವರು ದೇವತೆಗಳು ಹೇಳ್ತಾರೆ, ನೋಡು, ನೀನು ಯಾವುದಕ್ಕೂ ಯೋಚಿಸಬೇಡ, ನೀನು ಅಲ್ಲಿಗೆ ಹೋದರೂ ಕೂಡ ಯಾರ ಕಣ್ಣಿಗೂ ಬೀಳುವುದಿಲ್ಲ, ನೇರವಾಗಿ ನೀನು ದಮಯಂತಿಯನ್ನು ಕಾಣು, ಅವಳಿಗೆ ಮಾತ್ರ ಕಾಣುತ್ತೀಯೇ,
ನೀನು ಅವಳಲ್ಲಿ ವಿಷಯವನ್ನು ಮುಟ್ಟಿಸಿ ಬಾ ಎಂದು ಹೇಳುತ್ತಾರೆ. ಆಗ ನಲನು ಸರಿ ಎಂದು ಒಪ್ಪಿಕೊಂಡು ಹೊರಡುತ್ತಾನೆ. ಹೊರಟವನು ಸೀನ್ ನೇರವಾಗಿ ದಮಯಂತಿಯ ಬಳಿಗೆ ಹೋಗುತ್ತಾನೆ. ಅವನು ಅರಮನೆಯ ಪ್ರವೇಶ ದ್ವಾರದ ಮೂಲಕ ಹೊರಟರೂ ಕೂಡ ಅಲ್ಲಿ ಯಾರಿಗೂ ಅವನು ಕಾಣಿಸುವುದಿಲ್ಲ. ಹಾಗಾಗಿ ನೇರವಾಗಿ ದಮಯಂತಿಯ ಅಂತಃಪುರಕ್ಕೆ ಹೋಗಿ ದಮಯಂತಿಯೇ ಎದುರು ನಿಲ್ಲುತ್ತಾನೆ. ದಮಯಂತಿಗೆ ಆಶ್ಚರ್ಯವಾಗುತ್ತದೆ, ಇಷ್ಟೊಂದು ರಕ್ಷಣೆ ಇದ್ದರೂ ಕೂಡ ಯಾರು ಈ ವ್ಯಕ್ತಿ, ಯಾರು ಈ ಪುರುಷ, ಇಲ್ಲಿಗೆ ಬಂದಿರುವನಲ್ಲ ಅಂತ ಅವನನ್ನು ವಿಚಾರಿಸ್ತಾಳೆ. ನೀನು ಯಾರು, ಇಲ್ಲಿಗೆ ಹೇಗೆ ಬಂದೆ, ನಿನಗೆ ಹೇಗೆ ಸಾಧ್ಯವಾಯಿತು ಅಂತ. ಆಗ ಅವನು ಹೇಳ್ತಾನೆ, ನಾನು ನಲ ಎಂಬ ರಾಜ, ನಾನು ನಿನ್ನನ್ನು ಕಾಣಲು ಬಂದಿದ್ದೇನೆ. ನಾನು ಬರುವಾಗ ದೇವತೆಗಳು ನನ್ನನ್ನು ಭೇಟಿಯಾದರು, ಆ ದೇವತೆಗಳೆಲ್ಲರೂ ಕೂಡ ನಿನ್ನ ಸ್ವಯಂವರಕ್ಕೆ ಬರುತ್ತಿದ್ದಾರೆ. ನೀನು ಅವರಲ್ಲಿಯೇ ಯಾರನ್ನಾದರೂ ವರಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಅಂತ ಹೇಳ್ತಾನೆ. ಅದು ಹೇಗೆ ತಾನೇ ಸಾಧ್ಯ? ನಾನು ಹಂಸ ಪಕ್ಷಿಗಳು ಬಂದು ನಿಮ್ಮ ವಿಷಯವನ್ನು ತಿಳಿಸುವುದಕ್ಕೆ ಮುಂಚಿನಿಂದಲೂ ಕೂಡ ನನಗೆ ನಿಮ್ಮ ಬಗ್ಗೆ ವಿಷಯವೂ ತಿಳಿದಿತ್ತು. ಹಾಗಾಗಿ ನಾನು ಮನಸ್ಸಿನಲ್ಲಿ ನಿಮ್ಮನ್ನೇ ವರಿಸಬೇಕೆಂದು ಅಂದುಕೊಂಡಿದ್ದೇನೆ. ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ವಿವಾಹವಾಗುವುದಿಲ್ಲ. ಒಂದು ವೇಳೆ ಸ್ವಯಂವರದಲ್ಲಿ ಎಲ್ಲರೂ ಕೂಡ ಭಾಗಿಯಾದರೂ ಕೂಡ ಎಲ್ಲರ ಸಮ್ಮುಖದಲ್ಲಿಯೇ ನಾನು ನಿಮ್ಮನ್ನೇ ಮದುವೆ ಆಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ನಲ ಹೇಳ್ತಾನೆ, ಅಲ್ಲ, ಸ್ವಯಂವರಕ್ಕೆ ದೇವತೆಗಳು ಕೂಡ ಬರುತ್ತಾರೆ, ಆಗ ಏನು ಮಾಡುವುದು ಅಂತ. ಆಗ ದಮಯಂತಿ ಹೇಳುತ್ತಾಳೆ, ಸ್ವಯಂವರಕ್ಕೆ ದೇವತೆಗಳು ಬಂದರೂ ಸರಿ, ಅವರೆಲ್ಲರ ಸಮ್ಮುಖದಲ್ಲಿ ನಾನು ನಿಮಗೇ ವರಿಸುತ್ತೇನೆ, ನಿಮ್ಮನ್ನೇ ವರಿಸುತ್ತೇನೆ. ಆದ್ದರಿಂದ ಇದನ್ನು ಯಾರು ಪ್ರಶ್ನಿಸಲು ಸಾಧ್ಯವಿಲ್ಲ. ಸ್ವಯಂವರವೆಂದರೆ ನನ್ನ ಇಚ್ಛೆಯ ಅನುಸಾರ ನಾನು ಯಾರನ್ನು ಬೇಕಾದರೂ ಆರಿಸಿಕೊಳ್ಳಬಹುದು ಎಂದು ಹೇಳುತ್ತಾಳೆ. ನಲನಿಗೆ ಮತ್ತೆ ಅವನ ತಲೆಯಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ, ಅತ್ತ ದೇವತೆಗಳು ಹಾಗೆ ಹೇಳುತ್ತಿದ್ದಾರೆ, ಇತ್ತ ದಮಯಂತಿಯು ಹೀಗೆ ಹೇಳುತ್ತಿದ್ದಾರೆ, ಹಾಗಿದ್ದರೆ ಸರಿ ಎಂದು ನಲನು ಅಲ್ಲಿಂದ ಹೊರಡುತ್ತಾನೆ. ಹೊರಟು ಆ ದೇವತೆಗಳಿಗೆ ತಾನು ಹೋಗಿ ಅವಳಿಗೆ ವಿಷಯವನ್ನು ತಿಳಿಸಿದ ವಿಷಯವನ್ನು ಅವರಿಗೆ ಮುಟ್ಟಿಸುತ್ತಾನೆ. ನಂತರ ಸ್ವಯಂವರದ ದಿನ ಬರುತ್ತದೆ. ಸ್ವಯಂವರಕ್ಕೆ ದೇವತೆಗಳು, ನಲ ಎಲ್ಲರೂ ಬರುತ್ತಾರೆ. ಆದರೆ ಸ್ವಯಂವರದಲ್ಲಿ ಒಂದು ವಿಶೇಷವಾದಂತಹ ಆಶ್ಚರ್ಯವು ನಡೆಯುತ್ತದೆ. ಆ ಆಶ್ಚರ್ಯ ಏನು ಅನ್ನೋದನ್ನು ನಾನು ನಿಮಗೆ ಮುಂದಿನ ಕಂತಿನಲ್ಲಿ ತಿಳಿಸ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.